ನಾವು ಒಂದು ಸಂಸ್ಥೆಗೆ ಸೇರುವಂತಹ ಸಂದರ್ಭದಲ್ಲಿ ಅಥವಾ ಸಮಾಜದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೇವೆ ಇಂತಹ ಕಾರ್ಯವನ್ನ ಅನ್ನೋದನ್ನ ನಾವು ಯೋಚನೆ ಮಾಡಿ ಅದರ ಸಾಫಲ್ಯದ ಕಡೆಗೆ ಗಮನ ಕೊಡಬೇಕೆ ಹೊರತು ಆ ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ನೆಗೆಟಿವ್ಸ್ಗಳು ನಮಗೆ ಎದುರಾದಾಗ ಅದನ್ನ ಮೀರಿ ನಿಂತು ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ ಅಂತಾದ್ರೆ ನಮ್ಮ ಉದ್ದೇಶ ಈ ಜೀವಿತಾವಧಿಯಲ್ಲಿ ಸಾಫಲ್ಯ ಆಗೋದಿಲ್ಲ. ಇದು ಪ್ರತಿಯೊಂದು ಹಂತದಲ್ಲೂ ಆಗಬೇಕು. ಕಸ ಗುಡಿಸಲಿಕ್ಕೆ ಹೊರಟ್ರೆ ಎಲ್ಲ ಒಂದು ಕಡೆ ಸಣ್ಣ ಕಸ ಇದೆ ಉಳಿದಿದೆ ಅಂತ ಯಾರಾದರೂ ಗುರುತಿಸಿದ್ರೆ ನಮ್ಮ ಕೆಲಸ ಸರಿಯಾಗಿಲ್ಲ ಅಂತ ಅರ್ಥ. ಅದೇ ರೀತಿ ಇನ್ನೇನು ಮಾಡಿಕೊಡ್ಲಿ ಸಣ್ಣ ಲೋಪ ಇದೆ ಅಂತಾದ್ರೆ ಎಲ್ಲೋ ನಾನು ತಪ್ಪಿದ್ದೇನೆ ಅಂತ ಅರ್ಥ. ಇಂತಹ ಸಂಸ್ಥೆಗಳು ನಾವು ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಯಾವ ಲೋಪವೂ ಆಗದಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಎಲ್ಲ ಮಾರ್ಗಸೂಚಿಗಳನ್ನ ಇಟ್ಟುಕೊಂಡಿದೆ. ಆದ್ರೆ ಅದನ್ನ ನಾನು ಹೇಳಿದಾಗೆ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡುವಂತಹ ಶಕ್ತಿಯನ್ನ ನಾವು ಪಡ್ಕೋಬೇಕಾಗತ್ತೆ. ಹಾಗಾಗಿ ಬರ್ನಾರ್ಡ್ ಶಾ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಸಮ್ ಮ್ಯಾನ್ ಸೀ ಥಿಂಗ್ ಆಸ್ ದೇ ಆರ್ ಅಂಡ್ ಆಸ್ ವೈ. ಕೆಲವು ವ್ಯಕ್ತಿಗಳು ಕೆಲವೊಂದಷ್ಟು ವಸ್ತುಗಳನ್ನು ನೋಡುತ್ತಾರೆ ಮತ್ತು ಯಾಕಲ್ಲಿವೆ ಅಂತ ಕೇಳ್ತಾರೆ. ಇಲ್ಲಿ ಸೌಂಡ್ ಸಿಸ್ಟಮ್ ಯಾಕಿದೆ, ಇವ್ರು ಯಾಕೆ ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ, ಮಂಜು ಯಾಕೆ ಕೈ ಹಾಕೊಂಡಿದ್ದಾರೆ, ಅಥವಾ ಅವ್ರ ಕುತ್ತಿಗೆಯಲ್ಲಿ ಯಾಕೆ ಹಾರ ಇದೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಯಾಕೆ ಪದಕಗಳನ್ನ ಇಟ್ಟಿದ್ದಾರೆ, ಇಲ್ಲಿ ಯಾಕೆ ಗೋಲ್ಡೇಗೌಡರ ಭಾವಚಿತ್ರವನ್ನ ಹಾಕಿದ್ದಾರೆ ಯಾಕೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಬರ್ನಾರ್ಡ್ ಶಾ ಅಂತ ಶ್ರೇಷ್ಠ ವ್ಯಕ್ತಿ ಹೇಳ್ತಾರೆ, ಐ ಡ್ರೀಮ್ ಆಫ್ ಥಿಂಗ್ ದಟ್ ನೆವರ್ ವರ್ ಅಂಡ್ ಆಸ್ ವೈ ನಾಟ್. ನಾನು ಯೋಚನೆ ಮಾಡ್ತೀನಿ ಯಾವುದು ಅಲ್ಲಿ ಯಾಕೆ ಇಲ್ಲ. ಇದು ಇಂಟೀರಿಯರ್ ಡೆಕೋರೇಷನ್ ಮಾಡುವಂತವರ ಪ್ರಜ್ಞೆಯ ಒಂದು, ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳನ್ನು ಇಟ್ಟರೆ ಏನೇನು ಚಂದ ಕಾಣುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲಿಲ್ಲ. ನನ್ನ ಹೆಂಡತಿ 3 ವರ್ಷದಿಂದ ಮೈಸೂರಿನಲ್ಲಿದ್ದಾಳೆ. ಆದ್ಮೇಲೆ ನಾನು ಮಗಳನ್ನ ಸಾಕೊಂಡು ಪ್ರತಿನಿತ್ಯ ಬೆಳಿಗ್ಗೆ 5 ವರೆಗೆ ಎದ್ದು ತಿಂಡಿ ತೀರ್ಥ ಎಲ್ಲ ಮಾಡಿ ಅವಳು ಶಾಲೆ ಕರೆಸಿ ವಾರಕ್ಕೊಂದ್ಸಲ ಬರುವಂತ ಹೆಂಡತಿಗೂ ಅಡಿಗೆ ರೆಡಿ ಮಾಡಿಟ್ಕೊಂಡು ಎಂಥ ಗಂಡ ಅಡಿಗೆ ರೆಡಿ ಮಾಡಿಟ್ಕೊಂಡು ನನ್ನನ್ನು ಕಾಯ್ತಾ ಇದ್ದಾನೆ ಅಂತ ಹೊಗಳ್ತಾಳೆ ಅಂತ ಬಂದ್ರೆ ಹೆಂಡತಿ ಫಸ್ಟ್ ಬಂದವಳೇ ಹೇಳಲಿದ್ದಿಲ್ಲ ಏನು ಅದು ಯಾಕೆ ಇಲ್ಲಿ ಹೋಗಿದೆ, ಈ ಪಾತ್ರೆ ಇಲ್ಲಿ ಯಾಕೆ ಬಿಟ್ಟಿದ್ದೀರಿ, ಆ ಮೂಲಕ ಕಸ ಅಲ್ಲಿ ಬಿಟ್ಟಿದ್ದೀರಲ್ಲ, ಮಗು ಬಟ್ಟೆ ಎಲ್ಲ ಫ್ರಿಜ್ಜಿಗೆ ಹಾಕಿದೆ, ಫ್ರಿಜ್ಜಿಗೆಲ್ಲ ಸಾರಿ ವಾಷಿಂಗ್ ಮಿಷಿನ್ಗೆ ಹಾಕೇ ಇಲ್ಲವಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ಆ ಮನೆಯನ್ನು ನಿಭಾಯಿಸುವ ಶಕ್ತಿಯನ್ನು ನಾನು ಕಳ್ಕೊಂಡೇನು ಅನ್ನುವ ಮಟ್ಟಕ್ಕೆ ಬಂದ್ಬಿಡುತ್ತೆ. ಆ ರೀತಿ ಲೋಪ ಆಗದಂತೆ ದುಡಿಯುವ ಪ್ರಯತ್ನ ಸಹಿತ ಮಾರ್ಗ ಸಹಿತ ಯೋಚನೆ ಮಾಡ್ತಾನೆ ಇದೆ. ಹಾಗಾಗಿ ಒಬ್ಬ ವಿಶ್ವೇಶ್ವರಯ್ಯನಿಗೆ ಏನ್ ಸಾಧ್ಯ ಆಗುತ್ತೆ ಕೇಳಿದ್ರೆ, ಜೋಗದ ಜಲಪಾತವನ್ನ ನೋಡ್ತಾ 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 ಇರುವಂತ ಸಂದರ್ಭದಲ್ಲಿ ಅದರ ಸೌಂದರ್ಯ ಅದರ ಆಳ ಎಲ್ಲ ನೋಡಿ ಸಂತೋಷ ಪಡುವಂತ ನಮ್ಮಂತ ಸಾಮಾನ್ಯ ಪ್ರವಾಸಿಗರಲ್ಲಿ ವಿಶ್ವೇಶ್ವರಯ್ಯ ಬಂದು ಹೇಳ್ತಾರೆ, ಎಂತ ನೀರು ಅಗಾಧವಾದ ಜಲಶಕ್ತಿ ನಾಶ ಆಗಿ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಅನಿಸಿಕೆ ಅನಿಸಿದ್ದು ಕರ್ನಾಟಕಕ್ಕೆ ಲಿಂಗನಮಕ್ಕಿಯಿಂದ ಬೆಳಕಾಯಿತು. ಅಂತ ಕನಸುಗಳು ನಮಗಾಗ್ಬೇಕು. ಎಲ್ಲಾ ಸಿನಿಮಾದವರು ಜೋಗದ ಜಲಪಾತವನ್ನ ತೋರಿಸಿದ್ರು ಯೋಗರಾಜ ಭಟ್ರು ಮತ್ತು ಕೃಷ್ಣ ಇಬ್ಬರು ಸೇರಿಕೊಂಡು ಜಲಪಾತಕ್ಕೆ ಮೇಲಿಂದ ಕ್ರೇನ್ ಅಲ್ಲಿ ಯಾವಾಗ ಕ್ಯಾಮರಾ ಇಟ್ಟರು ಜೋಗದ ಜಲಪಾತದ ಖ್ಯಾತಿ ದೊಡ್ಡದಾಯಿತು, ಮುಂಗಾರ ಮಳೆಯ ಖ್ಯಾತಿ ದೊಡ್ಡದಾಯಿತು. ಇದು ಒಬ್ಬ ಹೊಸ ಚಿಕಿತ್ಸಕ ದೃಷ್ಟಿಯಿಂದ ಹೊಸ ರೀತಿಯಲ್ಲಿ ನೋಡುವಂತದ್ದು. ಇಂತಹ ಸಂಸ್ಥೆಗಳು ನಮಗೆ ಹೊಸ ದೃಷ್ಟಿಯನ್ನ ಕೊಟ್ಟರೆ ಸಾಧ್ಯ ಆಗುತ್ತೆ. ಹಾಗಾಗಿ ಬದಲಾಗುವುದು ಸಮಾಜ ನೀ ಬದಲಾದರೆ, ಮೊದಲಾಗುವುದು ಸಮಾಜ ನೀ ಮೊದಲಾದರೆ. ಯಾರಿಗಾಗಿಯೋ ಕಾಯೋದಲ್ಲ, ಮುಂದೋಗರೋಗಿ ಆಮೇಲೆ ಇಟ್ಕೊಳ್ಳೋಣ, ನೀನ್ ಮೊದಲು ಬದಲಾಗು, ನೀನ್ ಮೊದಲು ಬದಲಾಗು ಅನ್ನುವಂತಹ ಪ್ರಜ್ಞೆಯನ್ನ ನಾವು ರೂಪಿಸ್ಕೊಂಡ್ರೆ ಖಂಡಿತ ನಾವು ಯಶಸ್ಸನ್ನ ಕಾಣ್ತೇವೆ. ಇಂತಹ ಸಂಸ್ಥೆಗಳು ಅಂತಹ ರೀತಿಯ ಕೆಲಸವನ್ನ ಮಾಡ್ತವೆ. ನಮ್ಮೊಳಗೆ 3 ರೀತಿಯ ಸಿಂಡ್ರೋಮ್ಗಳಿದ್ದಾವೆ. ಮೊದಲನೇದಾಗಿ ಆಂಜನೇಯ ಸಿಂಡ್ರೋಮ್. ಆಂಜನೇಯ ಸಿಂಡ್ರೋಮ್ ಏನು ಕೇಳಿದ್ರೆ, ಆಂಜನೇಯನಿಗೆ ತಾನು ಲಂಕೆಗೆ ಹಾರಬಲ್ಲೆ ಅನ್ನುವಂತ ಶಕ್ತಿ ಅವನಿಗೆ ಗೊತ್ತಿರಲಿಲ್ಲ. ಎಲ್ಲರೂ ಗಾಳಿ ಹಾಕಿದ್ರು ಅವನಿಗೆ ಆಮೇಲೆ ಹಾಕಕ್ಕೆ ಸಾಧ್ಯ ಆಯ್ತು. ನಮ್ಮೊಳಗೂ ಹಾಗೆ ಇದೆ, ನಮ್ಮ ಶಕ್ತಿ ಏನು ಅನ್ನೋದು ನಮಗ್ ಗೊತ್ತಿಲ್ಲ. ಇನ್ಯಾವುದನ್ನ ನಾವು ನೋಡ್ಕೊಂಡು ಭಯಾನಕ ಅಂತ ತಿಳ್ಕೊಳ್ತೇವೆ, ಇಲ್ಲ ನಿನಗೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಸಂಸ್ಥೆಗಳು ತಿಳಿಸ್ತಾರೆ. ಎರಡನೇದಾಗಿ ಅಭಿಮನ್ಯು ಸಿಂಡ್ರೋಮ್. ಅರ್ಧಂಬರ್ಧ ತಿಳ್ಕೊಂಡು ಚಕ್ರವ್ಯೂಹವನ್ನು ಪ್ರವೇಶ ಮಾಡ್ತಾನೆ, ಅಲ್ಲಿ ಗೌರವರಿಂದ ಹತನಾಗ್ತಾನೆ. ಈ ಅರ್ಧಂಬರ್ಧ ತಿಳ್ಕೊಂಡಿರೋದನ್ನ ನಾಶ ಮಾಡ್ಲಿಕ್ಕೆ ಇಂತಹ ಸಂಸ್ಥೆಗಳು ಹೆಲ್ಪ್ ಮಾಡ್ತವೆ, ನಮ್ಮನ್ನ ಪೂರ್ಣತೆಗೆ ಕರ್ಕೊಂಡು ಹೋಗ್ತವೆ. ಮೂರನೇದಾಗಿ ಉತ್ತರ ಕುಮಾರ ಸಿಂಡ್ರೋಮ್. ಏನು ಗೊತ್ತಿರೋದಿಲ್ಲ, ಉತ್ತರನ ಪೌರುಷ ಒಲೆಯ ಮುಂದೆ ಅಂತ ಏನಿದೆ ಆ ರೀತಿಯಲ್ಲಿ ಯುದ್ಧದ ಅಗಾಧ ಸೈನ್ಯವನ್ನ ಕಂಡಂತ ಸಂದರ್ಭದಲ್ಲಿ ಉತ್ತರ ಕುಮಾರ ವಾಪಸ್ ಬರ್ತಾನೆ. ಆವಾಗ ಬೃಹನ್ನಡೆ ಯುದ್ಧವನ್ನು ಮಾಡಬೇಕಾಗತ್ತೆ. ಏನೂ ತಿಳಿದೇ ಇರುವವರಿಗೂ ಸಹಿತ ಇಂತಹ ಸಂಸ್ಥೆಗಳು ಈ ಸಂಸ್ಥೆಯಲ್ಲಿ ಇರ್ತಕ್ಕಂತ ಜನರು ತಿಳುವಳಿಕೆ ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳ್ಕೊಳ್ತಾರೆ. ಹಾಗಾಗಿ ಯಾರು ವಿಚಾರಗಳ ಕುರಿತು ಯೋಚನೆಯನ್ನು ಮಾಡ್ತಾರೆ ಅವರು ಉತ್ತಮ ಪುರುಷರಾಗ್ತಾರಂತೆ. ಯಾರು ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಈವೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಮಧ್ಯಮ ಪುರುಷರಾಗ್ತಾರಂತೆ. ಯಾರು ವ್ಯಕ್ತಿ
ಯೋಚನೆ ಮಾಡ್ತಾರೆ ಅವರು ಅಧಮರಾಗ್ತಾರಂತೆ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಘಟನೆಗಳ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಂತ ಶಕ್ತಿಯನ್ನ ನಮಗೆ ಸಮಾಜದಲ್ಲಿ ಇರತಕ್ಕಂತ ಸಂಸ್ಥೆಗಳು ನೀಡುವಂತಾಗಲಿ ನಮ್ಮಲ್ಲಿರತಕ್ಕಂತ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಾಗಲಿ ಅಂತ ಹೇಳ್ತಾ ಸಮಯ ಪ್ರಜ್ಞೆಯನ್ನ ಕಲಿಸುವಂತದ್ದು ಅತ್ಯಂತ ಮುಖ್ಯ ಆಗುತ್ತೆ. ನಾನು ಕೃಷ್ಣಮೂರ್ತಿಗೋ ಅಥವಾ ಮಂಜುನಾಥಿಗೋ ಹೇಳ್ತಾ ಇಲ್ಲ, ಇವತ್ತು 7 ಗಂಟೆಗೆ ಪ್ರಾರಂಭವಾಗಬೇಕಾದ ಕಾರ್ಯಕ್ರಮ 7:30ಕ್ಕೆ ಶುರುವಾಯಿತು ಅಂತ. ಆದ್ರೆ ಎಲ್ಲ ಒಟ್ಟಾಗಿ ಹೇಳುದು ನಮ್ಮಲ್ಲಿ ಏನಾಗುತ್ತೆ ಕೇಳಿದ್ರೆ, ಸಾಣೆಹಳ್ಳಿ ಗುರುಗಳು ಒಂದ್ ಕಡೆ ಹೇಳ್ತಾರೆ ಆದ್ಮೇಲೆ ಜನ ಬರ್ಲಿ ಅಂತ ಜನ ಬಂದ್ಮೇಲೆ ಬಾಗಿಲು ತೆಗಿತೀನಿ ಅಂತ ಯಾವ ಅಂಗಡಿಯವರು ಹೇಳೋದಿಲ್ಲ. ಜನ ಬಂದ್ಮೇಲೆ ಬಾಗಿಲು ತೆಗಿತೀನಿ ಅಂತ ಯಾವ ಅಂಗಡಿಯವರು ಹೇಳೋದಿಲ್ಲ. ನೀನು ಬಾಗಿಲು ತೆಗೆದ್ರೆ ಮಾತ್ರ ಅಂಗಡಿಗೆ ಬರ್ತಾರೆ, ಇಲ್ಲಿಗೆ ಹೋದ್ರೆ ಪಕ್ಕದ ಅಂಗಡಿ ತೆಗೆದಿದ್ರೆ ಅಲ್ಲಿಗೆ ಹೋಗ್ತಾರೆ ಅಂತ ಮಾತು. ಹಾಗೆ ಜನ ಬರ್ಲಿ ಅಂತ ನಮ್ಮ ಕಾರ್ಯಕ್ರಮಗಳು ತಡ ಆಗಬಾರದು. ಕಾರ್ಯಕ್ರಮ ಸಕಾಲದಲ್ಲಿ ಶುರು ಆಗ್ಬಿಟ್ರೆ ದಯವಿಟ್ಟು ಆಕ್ಷೇಪ ಅಂತ ತಿಳಿಬೇಡಿ. ನಮಗೆ ಎಷ್ಟೋ ಕಡೆ ಸಮಸ್ಯೆ ಆಗುತ್ತೆ, ಸಾ ಇವತ್ತು ಆಗಲಿಲ್ಲ ಪುಣ್ಯಕ್ಕೆ, ಸಾ ನಿಮ್ಮ ಭಾಷಣ ಹಾಗೆ ನಿಮ್ಮ ಭಾಷಣ ಹೀಗೆ. 1 ಗಂಟೆ ನಮ್ಮ ಸಭೆಗೆ ಬಂದು ಮಾತಾಡ್ಬೇಕು ಸರ್. ಆಯ್ತು, ಕಾರ್ಯಕ್ರಮ ಶುರು ಮಾಡದೆ 1 ಗಂಟೆ ತಡ ಲಾಸ್ಟಿಗೆ ಹೇಳ್ತಾರೆ ಸರ್, 10 ನಿಮಿಷಗಳು ಮುಗಿಸಿದ್ರೆ ಲೇಟ್ ಆಗುತ್ತೆ ಸರ್, ಊಟಕ್ಕೆ ದೂರಕ್ಕೆಲ್ಲ ಹೋಗೋದಿದ್ದಾರಲ್ಲ ಅಂತ. ಸೊ ಈ ರೀತಿ ಎಷ್ಟೋ ಕಡೆ ಆಗಿರುತ್ತೆ ನಮಗೆ. ಹಾಗಾಗಿ ಸಮಯದ ಪ್ರಜ್ಞೆ ಯಾಕೆ ಬೇಕು ಕೇಳಿದ್ರೆ, ಮಹತ್ವ ಗೊತ್ತವರಿಗೆ ಗೊತ್ತಾಗುತ್ತೆ. ನಾವೆಲ್ಲ ಹಿಂದೆ ವರ್ಷದ ಪರೀಕ್ಷೆಯಲ್ಲಿ ಓದ್ತವರು, 1 ವರ್ಷದ ಬೆಲೆ ಫೇಲ್ ಆದವನಿಗೆ ಗೊತ್ತಿರುತ್ತೆ. ಹಾಗೆ 1 ತಿಂಗಳ ಬೆಲೆ ಯಾರಿಗೆ ಗೊತ್ತಿರುತ್ತೆ ಕೇಳಿದ್ರೆ, ಪ್ರಿಮೆಚ್ಯೂರ್ ಬೇಬಿಯನ್ನ ಹೆತ್ತ ತಾಯಿಗೆ ಗೊತ್ತಿರುತ್ತೆ. ಆ ಮಗುನ ನೋಡ್ತಾ ಅಯ್ಯೋ 7 ತಿಂಗಳಿಗೆ 8 ತಿಂಗಳಿಗೆ ಹುಟ್ಟುಬಿಡ್ತು, 9 ತಿಂಗಳು ತುಂಬಿ ಹುಟ್ಟುಬಿಟ್ಟಿದ್ರೆ ಈ ಕಂದ ಎಲ್ಲರಲ್ಲೇ ಚೆನ್ನಾಗಿರ್ತಿತ್ತೋ ಏನೋ ಅಂತ ಪ್ರಿಮೆಚ್ಯೂರ್ ಮಗುವನ್ನ ಹೆತ್ತ ತಾಯಿಗೆ ವರ್ಷದ ಬೆಲೆ, ತಿಂಗಳ ಬೆಲೆ ಗೊತ್ತಿರುತ್ತೆ. ವಾರದ ಬೆಲೆ ಗೊತ್ತಿರುತ್ತೆ ರವಿ ಬೆಳೆಗರೆ ಅಂತವರಿಗೆ, ಅಗ್ನಿ ಶ್ರೀಧರ್ ಅಂತವರಿಗೆ, ಅಥವಾ ಬೇರೆಯವರಿಗೆ. ಯಾಕೆ ಕೇಳಿದ್ರೆ ವಾರ ಪತ್ರಿಕೆನೆ ನಡೆಸೋರು, ಪ್ರತಿನಿತ್ಯದ ಸುದ್ದಿ ದಿನಪತ್ರಿಕೆಗಳಲ್ಲಿ ಬರುತ್ತೆ. ಈ ವಾರ ನಾನು ಅದನ್ನ ಡಿಫರೆಂಟ್ ಆಗಿ ಹೇಗೆ ತೋರಿಸೋದು ಅನ್ನುವಂಥದ್ದನ್ನ ಆ ವಾರ ಪತ್ರಿಕೆಯ ಸಂಪಾದಕರಿಗೆ ಗೊತ್ತಿರುತ್ತೆ. ಇನ್ನು 1 ದಿನದ ಬೆಲೆ ಯಾರಿಗೆ ಗೊತ್ತಿರುತ್ತೆ ಕೇಳಿದ್ರೆ, ದಿನಪತ್ರಿಕೆಯ ಸಂಪಾದಕರಿಗೆ ಅಲ್ಲ, 1 ದಿನದ ಬೆಲೆ February 29 ಹುಟ್ಟಿದವರಿಗೆ ಗೊತ್ತಿರುತ್ತೆ. ಎಲ್ಲರ ಬರ್ತ್ಡೇ ಪ್ರತಿ ವರ್ಷವೂ ಬಂದ್ರೆ ಅವರ ಬರ್ತ್ಡೇ 4 ವರ್ಷಕ್ಕೊಮ್ಮೆ ಬರುತ್ತೆ, ಈ ವರ್ಷ ಬಂದ ಹಾಗೆ. ಹಾಗಾಗಿ 29 ಹುಟ್ಟಿದವರಿಗೆ ಗೊತ್ತಿರುತ್ತೆ. ಇನ್ನು ಬಹಳ ಮುಖ್ಯವಾಗಿ 1 ಗಂಟೆಯ ಬೆಲೆ ಯಾರಿಗೆ ಗೊತ್ತಿರುತ್ತೆ ಕೇಳಿದ್ರೆ, ಕಾಲೇಜಲ್ಲಿ ಲವ್ ಮಾಡುವಂತ ಹುಡುಗ ಹುಡುಗಿಯರಿಗೆ ಗೊತ್ತಿರುತ್ತೆ. ಯಾಕೆ ಕೇಳಿದ್ರೆ, ಮೇಷ್ಟ್ರು ನಮ್ಮಂತವ್ರು ಪಾಠ ಮಾಡ್ತಿದ್ರೆ ನಮ್ಮ ಎಲ್ಲ ನಮಗೆಲ್ಲ ಕಾಯಿಲೆ ಬರೋದೇ ಅವರಿಂದ. ಯಾಕೆ ಕೇಳಿದ್ರೆ ಇವರಿಗೆ ಕಾಯಿಲೆ ಬಂದಾಗ ಅಂತ ಶಾಪ ಆಗ್ತಿರ್ತಾರೆ. ಯಾಕೆಂದ್ರೆ ಅವ್ರು ಯಾರನ್ನು ನೋಡ್ಬೇಕಾಗಿರುತ್ತೆ, ಪ್ರೇಮಿಗಳಿಗೆ ಗೊತ್ತಿರುತ್ತೆ 1 ಗಂಟೆಯ ಬೆಲೆ. 1 ನಿಮಿಷದ ಬೆಲೆ ಯಾರಿಗೆ ಗೊತ್ತಿರುತ್ತೆ ಕೇಳಿದ್ರೆ, ಟ್ರೈನ್ ಮಿಸ್ ಆದವರಿಗೆ ಗೊತ್ತಿರುತ್ತೆ, ವಾಪಸ್ ಕರೀಲಿಕ್ಕೆ ಆಗೋದಿಲ್ಲ, ಟ್ರೈನ್ ಹೋಗ್ಬಿಡುತ್ತು. 1 ಸೆಕೆಂಡಿನ ಬೆಲೆ ಆಕ್ಸಿಡೆಂಟ್ ಮಿಸ್ ಆದವರಿಗೆ ಗೊತ್ತಿರುತ್ತೆ. ಆದ್ಮೇಲೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ಇವತ್ತು ಅವ್ರ ಜೊತೆ ಇಲ್ಲ, ಮಂಡ್ಯಕ್ಕೆ ಹೋದವರು, ಮದ್ದೂರಿಂದ ಅವರು ಮಂಡ್ಯಕ್ಕೆ ಬರಬೇಕಾಗಿದ್ದಂತೆ, 1 ಬಸ್ಸಿಗೆ ಜನ ತುಂಬಾ ನಿಂತಿದ್ರು, ಇವರು ನಿಂತಿದ್ರು, ಬಸ್ ನಿಲ್ಸಿದ್ರು. ನಮ್ಮ ತಂದೆ ಸ್ವಲ್ಪ ದಪ್ಪ ಇದ್ರು, ಎಲ್ಲ ಜನ ನುಗ್ಗಿದ್ರು. ಇವ್ರು ಇನ್ನೇನು ಹತ್ಬೇಕು ಅನ್ನುವಾಗ ಕಂಡಕ್ಟರ್ ಹೇಳ್ದ, ಸ್ವಾಮಿ ನಿಮ್ಗೆ ಆಗಲೇ ಕೆಳಗಿರಿ ಕೆಳಗಿರಿ ಅಂತ ದೂರು ಬಿಟ್ಟಿರುತ್ತೆ, ರಶ್ ಆಗಿತ್ತು ಅಂತೇಳಿ ಇವ್ರು ಕೆಳಗಿರೋದಕ್ಕೂ ನಿಮ್ಗೆ ಹಾಳಾಗಿ ಹೋಗ ಅಂದ್ರಂತೆ. ಅಷ್ಟೇ ಹೋಯ್ತು, 10 ನಿಮಿಷ ಆದ್ಮೇಲೆ ಇನ್ನೊಂದು ಬಸ್ ಬಂತು, ಇವರೇ ಫಸ್ಟ್ ಹತ್ತಲ್ಲಿ ಬಂದ್ರಂತೆ. ಕಂಡಕ್ಟರ್ ದೂಡಿದ್ದು 1 ಸೆಕೆಂಡಲ್ಲಿ ಏನಾಯ್ತು ಕೇಳಿದ್ರೆ, 10 ನಿಮಿಷದ ಮುಂದೆ ಹೋದ, ಇವ್ರನ್ನ ತಳ್ಳಿ ಹೋದ ಬಸ್ಸು 15 ಅಡಿ ಪ್ರಪಾತಕ್ಕೆ ಬಿದ್ದು 8 ಜನ ಮಂಡ್ಯದಲ್ಲಿ ಸತ್ತು ಹೋಗಿರುತ್ತೆ ಮಂಡ್ಯದ ಹತ್ರ. ಆ 1 ಸೆಕೆಂಡ್ ಕಂಡಕ್ಟರ್ ದೂಡಿದ್ದು, ಅವನು ಹಾಳಾಗಿ ಹೋಗ ಅಂತ ಬೈದ್ಬಿಟ್ಟೆ, ಆದ್ರೆ ಕಂಡಕ್ಟರ್ ದೂಡಿದ್ದು ನನಗೆ ಏನಾಯ್ತು ಅನ್ನೋದನ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಹಾಗೆ 1 ಸೆಕೆಂಡಿನ ಬೆಲೆ ಆಕ್ಸಿಡೆಂಟ್ ಮಿಸ್ ಆದವರಿಗೆ ಗೊತ್ತಿರುತ್ತೆ, ಮಿಲಿ ಸೆಕೆಂಡಿನ ಬೆಲೆ ಆದ್ಮೇಲೆ ಹುಸೇನ್ ಬೋಲ್ಟಿಗೆ ಗೊತ್ತಿರುತ್ತೆ. ಯಾಕೆ ಕೇಳಿದ್ರೆ, ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ, ಬೆಳ್ಳಿಯ ಪದಕ, ಕಂಚಿನ ಪದಕ ಏನಿದೆ, ಇದೆಲ್ಲ ಕೇವಲ ಮಿಲಿ ಸೆಕೆಂಡ್ಗಳಲ್ಲಿ ಆಗಿ ಹೋಗುವಂತದ್ದು. ಹಾಗಾಗಿ ಪ್ರತಿಯೊಂದು ಮಿಲಿ ಸೆಕೆಂಡ್ಗಳಿಗೂ ಬೆಲೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಾವು ಯಶಸ್ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹುಸೇನ್ ಬೋಲ್ಟ್ ಒಂದು ಸಂದರ್ಶನದಲ್ಲಿ ಯಾರೋ ಒಬ್ಬರು ಹೇಳಿದಂತೆ, ಸೋತವನು ಹೇಳಿದಂತೆ, ನೀನ್ ಗೆದ್ದಿದ್ದು 0.4 ಸೆಕೆಂಡ್ ಇಂದ ಅಷ್ಟೇ ಅಲ್ವಾ, ನಾನಷ್ಟೇ ಹಿಂದಿರೋದಿಲ್ವಾ ಅಂತ. ನಿನಗೆ 0.0 ಸೆಕೆಂಡ್ ಆಗಿರ್ಬೋದಪ್ಪ, ನನಗೆ ಅದು 20 ವರ್ಷಗಳ ತಪಸ್ಸಿನ ಫಲ ಅಂತ ಹೇಳಿದಂತೆ. ನಮ್ಮ ಜೀವನದ ಪ್ರತಿಯೊಂದು ಮಿಲಿ ಸೆಕೆಂಡ್ಗಳು ಸಹಿತ ನಮಗೆ ತಪಸ್ಸು ಮಾಡಲಿಕ್ಕೆ ಒಂದೊಂದು ಶಕ್ತಿಯನ್ನ ತಂದುಕೊಡ್ಲಿಕ್ಕೆ ಕಾರಣ ಆಗುವಂಥದ್ದು. ನಮ್ಮಲ್ಲಿ ಶಕ್ತಿ ಇದೆ ಆದ್ಮೇಲೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಕೊನೆಯದಾಗಿ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಏನು ಕೇಳಿದ್ರೆ, ಒಂದು ಊರಿನಲ್ಲಿ ಒಬ್ಬ ನಿರುದ್ಯೋಗಿ ಇದ್ದ. ಆ ನಿರುದ್ಯೋಗಿಗೆ ಎಲ್ಲರೂ ಸಹಿತ PM ಅಂತ ಕರೀತಾ ಇದ್ರು. ಪ್ರೈಮ್ ಮಿನಿಸ್ಟರ್ ಅಲ್ಲ, ಪುಕ್ಸಟ್ಟೆ ಮುದ್ದೆ ಅಂತ ಕಂಡೋಲದಲ್ಲಿ ಹೋಗಿ ಊಟ ಮಾಡಲು ಬರ್ತಾ ಇದ್ದ ಅವನು. ಆಯ್ತಾ, ಇವನಿಗೂ ಬೇಜಾರಾಯ್ತು, ಎಲ್ಲರೂ ನನ್ನನ್ನು PM ಅಂತ ಕರೀತಿದ್ದಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲೇ
ಊರಿಗೊಂದು ಸರ್ಕಸ್ ಕಂಪನಿ ಬಂದ್ಬಿಡ್ತು. ಸರ್ಕಸ್ ಕಂಪನಿ ಮ್ಯಾನೇಜರ್ ಹತ್ರ ಹೋಗಿ ಕೇಳ್ತಾನೆ, ಸರ್ ನಾನು ಏನಾದ್ರೂ ಕೆಲಸ ಕೊಡಿ ಅಂತ. ಅವಾಗ ಅವನು ಹೇಳ್ತಾನೆ, ನಮ್ಮ ಕಂಪನಿಯಲ್ಲಿ ಒಂದು ಕರಡಿ ಸತ್ತೋಗಿದೆ, ಆ ಕರಡಿಯ ಮುಖವಾಡ ಮೈವಾಡ ಹಾಕಿ ಕೊಡ್ತೀವಿ, ಎತ್ತರದ ಬೋನಲ್ಲಿ ಕೂರಿಸ್ಬಿಡ್ತೀವಿ, ನೀನು ಸುಮ್ಮನೆ ಕೂತ್ಕೊಂಡಿರೋ ಜನ ಕರಡಿ ಕೂತ್ಕೊಂಡಿದೆ ಅಂತ ನೋಡ್ಕೊಂಡು ಹೋಗ್ತಾರೆ, 200 ರೂಪಾಯಿ ಕೊಡ್ತೀನಿ ಅಂತ. ಮೊದಲನೇ ದಿವಸ ಹಾಗೆ ಕೂತ ಸುಮ್ಮನೆ ಇದ್ದ, 200 ರೂಪಾಯಿ ಸಿಕ್ತು, ಖುಷಿ ಆಯ್ತು. ಸುಮ್ಮನೆ ಹೆಂಗ್ರಿ ಕೂರ್ತಾನ ಅವನು ಮನುಷ್ಯ. ಎರಡನೇ ದಿವಸ ಓಡಾಟ, ಮೂರನೇ ದಿವಸ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಎಲ್ಲರೂ ಹಬ್ಸಿಬಿಟ್ರು, ಓ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದೆ ಅಂತ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀವಿ ಅಂತ. ದೊಡ್ಡ ಊರಿನ ದೊಡ್ಡ ಜನರು ಎಲ್ಲರೂ ಹೋದ್ರು, ಒಂದು 100 ಜನ ಸೇರಿಬಿಟ್ಟಿದ್ದಾರೆ. ಜನರನ್ನೆಲ್ಲ ನೋಡಿ ಬಹಳ ಖುಷಿ ಆಗಿತ್ತು. ಇವ್ರಿಗೆ ಡ್ಯಾನ್ಸ್ ಮ್ಯೂಸಿಕ್ ಗೆ ಸಿಕ್ಕಾಬಟ್ಟೆ ಕುಣಿಲಿಕ್ಕೆ ಶುರು ಮಾಡ್ದ. ಜನ ಚಪ್ಪಾಳೆ ಹೊಡೆದಾಗ ಡ್ಯಾನ್ಸಿನ ಹೆಜ್ಜೆಗಳ ಭಾರ ಜಾಸ್ತಿ ಆಯ್ತು. ಅವನನ್ನ ಎತ್ತರದಲ್ಲಿ ಬೋನಲ್ಲಿ ಇಟ್ಟಿದ್ರು, ಅವನ ಹಲಿಗೆ ತುಂಡಾಯ್ತು, ಕೆಳಗಡೆ ಬಿದ್ದ. ಕೆಳಗಡೆ ಬಿದ್ದಿದ್ದು ಹುಲಿಯ ಬೋನಿಗೆ ಆಗ್ತದೆ. ಜನರಿಗೆಲ್ಲ ತಲೆಗೆಟ್ಟೋಯ್ತು, ಪಾಪ ಕರುಳಿನ ಹುಲಿ ಈಗ ಹಾರಿ ತಿನ್ನುತ್ತೆ ಅಂತ. ಏನೋ ಶಬ್ದ ಆಯ್ತಲ್ಲ, ಮೂಲೆ ಮಲಗಿದಂತ ಹುಲಿ ಎತ್ತು ನಿಂತು ಹೀಗೆ ನೋಡ್ತು. ಜನರಿಗೆಲ್ಲ ಡೌಡವ, ಇವನಿಗೂ ಒಳಗಡೆಯಿಂದ ಡೌಡವ. ಮೂಲೆ ಹೋದ, ಜ್ವಾಲಾಮಾಲಿನಿ ಕಾಪಾಡು, ಶಾರದಾಂಬ ಕಾಪಾಡು, ಕೊಪ್ಪ ವೀರಭದ್ರ ಕಾಪಾಡು ಅಂತ ಮೂಲೆ ಮೂಲೆ ಕೂತ್ಕೊಂಡ. ಚೌಡಹಿರಿಯೂರು ಸೋಮೇಶ್ವರ ಕಾಪಾಡು ಅಂತ ಮೂಲೆ ಮೂಲೆಯಲ್ಲೂ ಕೂತ್ಕೊಂಡ. ಕೂತ್ಮೇಲೆ ಹುಲಿ ಮ್ಯೂಸಿಕ್ ಬರ್ತಾ ಇದೆ, ಹಾರಿ ಹಾರಿ ಹಾರಿ. ಓಡಿ ಬಂದು ಇವರು ಪಕ್ಕದಲ್ಲಿ ಇತ್ತು, ಕಿವಿಲಿ ಕೇಳುತ್ತೆ, ನಿನಗೆ ಎಷ್ಟು ಸಂಬಳ ಕೊಡ್ತಾರೆ? ಅದು ಹುಲಿ ಅಲ್ಲ, ಇದು ಕರಡಿ ಅಲ್ಲ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಏನ್ ಮಾಡ್ತೀವಿ ಕೇಳಿದ್ರೆ, ನಮ್ಮ ದೇಶ ತಗೊಳ್ಳಿ, ಮೆಡಿ ಅಮೆರಿಕಾ, ಮೆಡಿ ಚೈನಾ, ಮೆಡಿ ರಷ್ಯಾ, ಅದೆಲ್ಲ ದೊಡ್ಡದು ಹುಲಿ ಭಯಂಕರ ಅಂತೇಳಿ ನಾವು ಅದನ್ನೆಲ್ಲ ಗ್ರೇಟ್ ಅಂತೀವಿ. ನಾವು ಗ್ರೇಟ್ ಅನ್ನುವ ಪ್ರತಿಯನ್ನು ಬೆಳೆಸ್ಕೊಳ್ಳಿ. ಅದೇ ರೀತಿ ನಮ್ಮೊಳಗೆ ಶಕ್ತಿ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಇಂಥ ಸಂಸ್ಥೆಗಳಿದ್ದಾವೆ. ನಾವು ಬೆಳಿತೀವಿ, ಸಮಾಜ ಬೆಳೆಯುತ್ತೆ ಅನ್ನುವಂಥ ಪ್ರಜ್ಞೆ ನಮಗೆ ಬರುತ್ತೆ. ಸಮಾಜನೂ ಸಹಿತ ನಿಮ್ಮನ್ನು ಗುರುಸುತ್ತೆ.